ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸಜ್ಕ ಇದು ಅಗ್ದಿ ಹೆಲ್ದಿ ಅಂತ ಹೇಳ್ಬೋದು ರೀ ಆರೋಗ್ಯ ಕುಚ್ಚಲೋ ಬಾಯಿಗೂ ರುಚಿ ಉತ್ತರ ಕರ್ನಾಟಕದ ಹಳೆಯ ಸಾಂಪ್ರದಾಯಿಕ ರೆಸಿಪಿಗಳ ಒಳಗೆ ಒಂದಾಗಿರುವಂತಹ ಸಜ್ಜಾ ಯಾವ ರೀತಿ ಮಾಡೋದು ಅಂತ ನಮ್ಮತ್ತಿ ಸ್ಪೆಷಲ್ ಆಗಿ ತೋರ್ಸ್ಕೊಡಕತ್ತಾರು ಹಳೆ ಮಂದಿ ಇದನ್ನು ತಿಂದನ ಅಷ್ಟು ಗಟ್ಟಿ ಮುಟ್ಟಿದ್ದೀರಿ ಬರ್ರಿ ಹಂಗಾದ್ರೆ ಇದನ್ನ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಒಂದು ಕಪ್ ಕೇಸರಿ ರವೆ ಅಥವಾ ಇದಕ್ಕೆ ಬನ್ಸಿ ರವೆ ಅಂತ ಕರೀತಾರ್ರಿ ನೀವು ಇದ್ರ ಬದಲು ಬಾಂಬೆ ರವೆನೂ ಕೂಡ ಯೂಸ್ ಮಾಡ್ಬೋದು ಬಟ್ ಕೇಸರಿ ರವಾದಿಂದನೇ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತೈತಿ ಹಾಗಾಗಿ ಕೇಸರಿ ರವೆ ತೊಗೊಂಡ್ ಒಂದು ಕಪ್ಪು ಒಂದು ಕಪ್ ಬನ್ಸಿ ರವಾಕ ಒಂದು ಕಪ್ ಬೆಲ್ಲ ತೊಗೊಂಡಿ ಬೆಲ್ಲನ ಪೂರ್ತಿ ಜಜ್ಕೊಂಡು ಇಟ್ಕೊಂಡಿರ್ಬೇಕ್ರಿ ಅದಾದ್ಮೇಲೆ ತುಪ್ಪ ತೊಗೊಂಡ್ರಿ ಒಂದು ಕಪ್ಪು ತುರ್ಕೊಂಡಿರೋ ಒಣ ಕೊಬ್ಬರಿ ತೊಗೊಂಡದ್ರಿ ಒಣ ಕೊಬ್ಬರಿ ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ಹಾಗಾಗಿ ಒಂದು ಕಪ್ ಒಣ ಕೊಬ್ಬರಿ ತೊಗೊಂಡತ್ತಿ ನಿಮ್ಗೆ ಕೊಬ್ಬರಿ ಭಾಳ ಇಷ್ಟಪ್ಪ ಅಂದರೆ ಇನ್ನೂ ಒಂಚೂರು ಎಕ್ಸ್ಟ್ರಾ ತೊಗೋಬೋದು ಅದಾದ್ಮೇಲೆ ಒಂದು ಚಮಚ ಗಸಗಸೆ ತಗೊಂಡತ್ತಿ ಗಸಗಸೆ ಹಾಕೋದ್ರಿಂದ ಒಳ್ಳೆ ರುಚಿ ಒಳ್ಳೆ ಘಮ ಬರ್ತೈತಿ ರೀ ಹಾಗಾಗಿ ಸ್ವಲ್ಪ ಗೋಡಂಬಿ ತಗೊಂಡತ್ತಿ ದ್ರಾಕ್ಷಿ ತೊಗೊಂಡಿಲ್ಲ ಯಾಕಂದ್ರೆ ದ್ರಾಕ್ಷಿ ಹಾಕೋದ್ರಿಂದ ಸಜ್ಜಿಗೆ ಹುಳಿ ಹುಳಿ ಆಗ್ತೈತಿ ಬೇಕು ಅಂದರೆ ನೀವು ತೊಗೋಬೋದು ಅದಾದ್ಮೇಲೆ ಎರಡು ಏಲಕ್ಕಿ ಮತ್ತು ನಾಲ್ಕು ಲವಂಗ ತೊಗೊಂಡ್ ರೀ ಒಳ್ಳೆ ಕಂಪು ಕೊಡ್ತಾವ ಇವು ಸಜ್ಜಕ್ಕೆ ಈಗ ನಮ್ಮ ಅತ್ತಿ ಕೂಡ ಫುಲ್ ಆಗಿ ಫುಲ್ ಜೋಶಿಂದ ಅವರು ಸಜ್ಕ ಹೆಂಗೆ ಮಾಡ್ತಾರು ಅಂತ ತೋರಿಸ್ಕೊಡಕ್ಕೆ ರೆಡಿಯಾಗಿದ್ದಾರೆ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಇಲ್ಲೇ ಇಟ್ಕೊಂಡಾರು ಆಲ್ರೆಡಿ ಅಗ್ದಿ ಸರಳ ಐತ್ರಿ ಭಾಳ ಟೈಮು ಹಿಡಿಯೋದಿಲ್ಲ ಈ ಸಜ್ಜಕ ಮಾಡೋಕೆ ಮೊದಲಿಗೆ ಅವರು ಸಜ್ಜಕ ಮಾಡ್ಕೊಳಕ್ಕೆ ನೀರು ಕುದಿಯೋಕೆ ಇಟ್ಕೊಳತ್ತಾರು ಯಾವ ಕಪ್ ಅಳತೆ ಒಳಗೆ ಕೇಸರಿ ರವೆ ತೊಗೊಂಡೋಯ್ತಲ್ಲ ರೀ ಅದೇ ಕಪ್ ಅಳತೆ ಒಳಗನ ಆರು ಕಪ್ಪಷ್ಟು ನೀರನ್ನು ಅವರು ಪ್ಯಾನ್ಗೆ ಹಾಕ್ಕೊಳತ್ತಾರ ಒಂದು ಕಪ್ಗೆ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತಾರ್ರೀ ನಿಮ್ಗೆ ಸೇಜ್ಕೋ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಒಂದು ಕಪ್ ನೀರನ್ನು ಕಮ್ಮಿ ಹಾಕೋರಿ ಇನ್ನೊಂದು ಸ್ವಲ್ಪ ತಿಳು ಬೇಕಪ್ಪ ಅಂದ್ರೆ ಇನ್ನೊಂದು ಕಪ್ ನೀರನ್ನು ಜಾಸ್ತಿ ಹಾಕೋರಿ ಕೇಸರಿ ರವೆ ನಾವೇನು ನೀರಿಗೆ ಸೇರ್ಸ್ಕೋತೇವಲ್ಲ ಆವಾಗ ಭಾಳ ತಿಳುವನಿಸ್ತತಿ ಬಟ್ ಖುದ್ದಾದ್ಮೇಲೆ ಗಟ್ಟಿ ಆಗ್ತತ್ರಿ ಹಾಗಾಗಿ ಒಂದು ಕಪ್ ಕೇಸರಿ ರವಕ್ಕ ಆರು ಕಪ್ ನೀರು ಹಾಕ್ಕೊಂಡಾರು ಮತ್ತು ಅದ ಕಪ್ ಒಳಗೆ ಒಂದು ಕಪ್ಪು ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ರೀ ನಿಮ್ಗೆ ಭಾಳ ಬೆಲ್ ಬೆಲ್ಸ್ ಬ್ಯಾಡಪ್ಪ ಸ್ವಲ್ಪ ಸಜ್ಜಕ ಸ್ವೀಟ್ ಕಮ್ಮಿ ಇರಲಿ ಅಂತ ಅನ್ಸಿದ್ರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೋಬೋದು ಈಗ ಚೆಂದಗೆ ನೀರು ಕುದಿ ಬರಬೇಕ್ರಿ ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿವರೆಗೂ ಚೆಂದಗೆ ಕುದಿಸ್ಕೋಬೇಕು ಈಗ ನೋಡಿರಿ ನೀರು ಚೆಂದಗೆ ಕುದಿ ಬಂದತಿ ಈ ಥರ ನೀರಿಗೆ ನೀವು ಬೆಲ್ಲ ಹಾಕಿದ ಮೇಲೆ ಕುದಿ ಬಂದ ಮೇಲೆ ಒಂದು ಸಾರಿ ಸೋಸ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ಬೆಲ್ಲೊಳಗೆ ಕಲ್ಲು ಅದು ಇದು ಏನಾದರೂ ಇದ್ದೇ ಇರ್ತಾವ್ರಿ ಹಂಗಾಗಿ ಒಂದು ಸಾರಿ ಸೋಸ್ಕೊಳ್ರಿ ನಾವೇನು ಯೂಸ್ ಮಾಡತ್ತೇವಲ್ಲ ಇದ್ರೊಳಗೆ ಏನೂ ಇಲ್ಲ ಹಂಗಾಗಿ ನಾವು ಸೋಸ್ಕೊಂಡಿಲ್ಲ ಕ್ಲೀನ್ ಐತೆ ಬೆಲ್ಲ ಈಗ ನೋಡ್ರಿ ಬೆಲ್ಲದ ನೀರು ಕುದಿ ಬಂದ ಮೇಲೆ ಈ ಥರ ಒಂದು ಕೈಯಿಂದ ರವೆ ಹಾಕೋಬೇಕ್ರಿ ಒಂದು ಕೈಯಿಂದ ಈ ಥರ ತಿರ್ಗಿಸ್ತಿರ್ಬೇಕು ಅವಾಗ ಗಂಟಾಗಂಗಿಲ್ಲ ನೀವು ಡೈರೆಕ್ಟಾಗಿ ರವೆ ಹಾಕಿ ತಿರ್ಗ್ಸ್ಕಾಕೆ ಹೋದ್ರೆ ಗಂಟು ಗಂಟಾಗ್ಬಿಡ್ತೈತಿ ಸೊ ಹಾಗಾಗಿ ರವೆ ಹಾಕುವಂತ ಈ ಥರ ತಿರುಗಿಸ್ತಿರ್ಬೇಕು ರೀ ಒಂದು ಎರಡು ಮೂರು ನಿಮಿಷ ಈ ಥರ ಕುದಿಯೋವಾಗ ಕೈಯಾಡಿಸ್ತಾನೆ ಇರಬೇಕು ಕೈಯಾಡ್ಸಲಿಲ್ಲ ಅಂದ್ರೆ ತಳ ಎಲ್ಲ ಹಿಡ್ಕೊಂಡು ರೀ ನೋಡ್ರಿ ಈಗ ಕುದಿಬೇಕಾದ್ರೆ ನಿಮ್ಗೆ ನೀರು ಜಾಸ್ತಿ ಆಗ್ಯಾವಪ್ಪ ಅಂತ ಅನ್ಸಾತಿರ್ಬೋದು ಬಟ್ ಕುದ್ಮೇಲೆ ಗಟ್ಟಿ ಆಗ್ತೈತಿ ಸಜ್ಜಾ ಈ ಥರ ಒಂದೆರಡು ನಿಮಿಷ ಕೈ ರೀ ಆಲ್ಮೋಸ್ಟ್ ನೋಡ್ರಿ ನೀರೆಲ್ಲ ಕುದ್ದು ರವೆ ಅಷ್ಟು ನಿಮ್ಗೆ ಅನ್ಸಾತತಿ ಈಗ ನಮ್ಮ ಅತ್ತಿ ನೋಡ್ರಿ ಎರಡು ಅಲಕ್ಕಿ ತೋರಿಸಿದ್ನಲ್ಲ ಅದನ್ನು ಜಜ್ಕೊಂಡು ಪುಡಿ ಮಾಡತ್ತಾರು ಸಜ್ಜಿಗೆ ಪೂರ್ತಿ ಎಲ್ಲ ಕುದ್ದಾದ್ಮೇಲೆ ಲಾಸ್ಟ್ ಇನ್ನೇನು ನಾವು ಸಜ್ಕ ಕೆಳಗೆ ಇಳಿಸ್ತೇವೆ ಅಂದಾಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಸೇರಿಸ್ಕೋಬೇಕು ರೀ ಯಾಲಕ್ಕಿ ಪುಡಿ ಆದ್ಮೇಲೆ ಈಗ ಲವಂಗ ಸೇರಿಸ್ಕೊಳತ್ತಾರ್ರೀ ಲವಂಗನ ಪುಡಿ ಮಾಡ್ಕೋಬಾರ್ದು ಜಸ್ಟ್ ಹಂಗೆ ಮ್ಯಾಲ ರೀ ಲವಂಗದ ಶೇಪ್ ಹೋಗಬಾರ್ದು ಅದ್ರ ಕಂಪು ಬರೋ ತನಕ ಲೈಟಾಗಿ ಒಂದೆರಡು ಸಾರಿ ರೀ ಕೆಲವೊಬ್ಬರು ಲವಂಗ ರೀ ಬಟ್ ಅದು ಒಳ್ಳೆ ಘಮ ಕೊಡ್ತತಿ ಸಜ್ಕಕ್ಕೆ ಸೊ ಒಂದು ನಾಲ್ಕು ಲವಂಗಾನ ಅರ್ಧಂಬರ್ಧ ಕುಟ್ಕೊಂಡು ಏಲಕ್ಕಿ ಪುಡಿನ ಎರಡು ಸೇರಿಸಿ ಈಗ ನಮ್ಮ ನಮ್ಮತ್ತಿ ಸಜ್ಜಕ್ಕೆ ರೀ ಅದಾದ್ಮೇಲೆ ನೆಕ್ಸ್ಟ್ ಈಗ ತುರಿದು ಇಟ್ಕೊಂಡಿರೋ ಒಣ ಕೊಬ್ಬರನ್ನು ಸಜ್ಜಿಗೆ ಸೇರಿಸ್ಕೊಳತ್ತಾರ್ರಿ ಸಜ್ಕ ತುಪ್ಪ ಹಾಲನ್ನು ನೀವು ಎಂಥ ವೀಕ್ ಇರೋ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಡೈಲಿ ಕೊಟ್ಕೊತ ಬಂದ್ರೆ ಒಳ್ಳೆ ಎನರ್ಜೆಟಿಕ್ ಫುಡ್ ಅಂತ ಹೇಳ್ಬೋದ್ರಿ ಒಳ್ಳೆ ಶಕ್ತಿ ಕೊಡ್ತತಿ ಹಂಗೆ ಡೆಲಿವರಿ ಆದಾಗ ಎದೆ ಹಾಲು ಹೆಚ್ಚಾಕು ಇದು ಹೆಲ್ಪ್ ಮಾಡ್ತೈತೆ ಅಂತ ಹೇಳ್ಬೋದು ಬಾಣಂತಿಯರಿಗಂತೂ ಕಡ್ಡಾಯವಾಗಿ ಇದನ್ನು ಕೊಟ್ಟ ಕೊಡ್ತಾರೋ ಜೊತೆಗೆ ಋತುಮತಿಯಾದ ಹೆಣ್ಮಕ್ಳಿಗೂ ಕೂಡ ಇದನ್ನು ಕೊಡ್ತಾರ್ರಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಕೊಬ್ಬರಿ ಎಲ್ಲ ಈಗ ಒಂದು ಚಮಚೆ ಗಸಗಸೇನು ಕೂಡ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳತ್ತಾರ್ರೀ ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ಚಿಟಪಟ ಅಂದ ತಕ್ಷಣ ತೆಗೆದು ಬಿಡ್ಬೇಕು ರೀ ನೋಡ್ರಿ ಈಗ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಸೇರ್ಸ್ಕೊಬೇಕು ರೀ ಅದಾದ್ಮೇಲೆ ಈಗ ನೋಡ್ರಿ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತಾರೀ ತುಪ್ಪಕ್ಕಾದ್ಮೇಲೆ ಇದಕ್ಕೆ ಗೋಡಂಬಿ ಹಾಕ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಈ ಗೋಧಿ ಹುಗ್ಗಿಗೆ ಆಗಲಿ ಆಗಲಿ ಕೆಲವೊಬ್ಬರು ದ್ರಾಕ್ಷಿ ಸೇರ್ಸೋಂಗಿಲ್ಲ ನಾವು ಕೂಡ ಸೇರಿಸೋದಿಲ್ಲ ಯಾಕಂದ್ರೆ ಅದು ಹುಳಿ ಬಿಡ್ತೈತಿ ಸ್ವಲ್ಪ ಹೊತ್ತಾದ್ಮೇಲೆ ಹಾಗಾಗಿ ಗೋಡಂಬಿ ಅಷ್ಟೇ ಸೇರಿಸ್ಕೊಂಡ್ರಿ ನೀವು ಬೇಕು ಅಂದ್ರೆ ಬಾದಾಮ್ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೋದು ವಾರದಾಗ ಎರಡು ಮೂರು ಸಾರಿ ನೀವು ಬೆಳೆಯೋ ಮಕ್ಳಿಗೆ ಕೊಟ್ರೆ ಅಗದಿ ಚಲೋ ಅಂತ ಹೇಳ್ಬೋದು ರೀ ಅವ್ರ ಬೆಳವಣಿಗೆಗೂ ಕೂಡ ಇದು ಹೆಲ್ಪ್ ಆಗ್ತೈತಿ ಸಜ್ಜಕ ನಮ್ಮ ಉತ್ತರ ಕರ್ನಾಟಕದಾಗಂತೂ ಫೇಮಸ್ ರೀ ಇದು ಎಲ್ಲರ ಮನೆಯೊಳಗೂ ವಾರದಾಗ ಒಂದು ಮೂರು ದಿವಸ ನಾಲ್ಕು ದಿವಸ ಅಂತೂ ಮಾಡೇ ಮಾಡ್ತಾರೋ ನೋಡಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ತಾರೆ ಮತ್ತು ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ಮೆತ್ತಗೂ ಅಲ್ಲ ಆ ರೀತಿ ಆಗೈತೆ ರೀ ಸಜ್ಜಾಯ ನೀವು ಇನ್ನೊಂದು ಕಪ್ ನೀರು ಹಾಕ್ಕೊಂಡ್ರೆ ಇನ್ನೂ ತಿಳುವಕೈತಿ ಸಜ್ಕ ಇಷ್ಟು ತಿಳಿಬ್ಯಾಡಪ್ಪ ಅಂದ್ರೆ ಇನ್ನೊಂದು ಕಪ್ ನೀರನ್ನ ನೀವು ಕಮ್ಮಿ ಹಾಕ್ಕೊಬೋದು ನೋಡಿರಿ ಫೈನಲ್ ಆಗಿ ನಮ್ಮ ಅತ್ತೆ ಕೈಯಾಗಿನ ಸಜ್ಕ ರೆಡಿ ಆಯಿತು ಒಳ್ಳೆ ಘಮ ಬರಾತತಿ ಅಗದಿ ರುಚಿನೂ ಇರ್ತದೆ ನಮ್ಮ ಅತ್ತೆ ಮಾಡ್ಯಾರ ಅಂದಮೇಲೆ ನಮ್ಮ ಹಳ್ಳಿ ಕಡೆ ಮಾಡು ನೀವು ಮಾಡಿರಿ ಹಡದ ಬಾಣಿಟಿಗೆ ನಾವು ಇದನ್ನು ಕೊಡ್ತೇವ್ರಿ ಆರೋಗ್ಯಕ್ಕೆ ಭಾಳ ಚಲೋ ಸಣ್ಣ ಅವ್ರನಿಂದ ಹಿಡಿದು ದೊಡ್ಡವ್ರ ತಿನ್ಬೋದು ರೀ ಇದನ್ ತಿಂದ್ರೆ ಅಗ್ದಿ ಗಟ್ಟಿ ಮುಟ್ಟ ರೀ ನಾ ಮಾಡಿದ ಚಜ್ಕ ಎಲ್ಲಾ ಇಷ್ಟ ಆಗಿ ರೀ ನೀವು ಮಾಡ್ರಿ ತಿನ್ರಿ ಮತ್ತು ನಾವು ನೀವು ಭೇಟಿ ಆಗುಣ್ರಿ ಮುಂದಿನ ಅಡುಗೆ ಜೋಡಿ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ